ಮಳೆಗಾಲ ಕಡಿಮೆ ಆದ್ರೂ ಒಂದು ಕಷ್ಟ ಸರ್ ಮಳೆ ಜಾಸ್ತಿ ಆದ್ರೂ ಒಂದು ಕಷ್ಟ ಸರ್ ಇದೆ ಸರ್ ಮಾವು 2 ಎಕರೆ ಹೌದು ಸರ್ ಈಗ ಗಿಡನೆಲ್ಲ ಹೆಂಗ್ ನೀವು ಲೀಸಿಗೆ ಕೊಡ್ತೀರಾ ಅಥವಾ ಹೆಂಗ್ ಹೌದು ಸರ್ ಲೀಸಿಗೆ ಕೊಡ್ತೀವಿ ಸರ್ ಇಲ್ಲ ಸರ್ ಲೀಸಿಗೆ ಕೊಡ್ತೀವಿ ಸರ್ ಲೀಸಿಗೆ ಕೊಡ್ತೀರಾ ಹ್ಮ್ ಸರ್ ವರ್ಷಕ್ಕೆ ಇಂತಿಷ್ಟು ಅಂತ ಲೀಸಿಗೆ ಕೊಡ್ತೀವಿ ಸರ್ ವರ್ಷಕ್ಕೆ ಇಷ್ಟು ಅಂತ ಲೀಸಿಗೆ ಕೊಡ್ತೀವಿ ಎಷ್ಟು ಕೊಡ್ತೀರಿ ಸರ್ ಇದು ವರ್ಷ 50,000 60,000 1 ಲಕ್ಷ ಹಂಗ ಸರ್ ಅಂದ್ರೆ ಸೀಸನ್ ಹೆಂಗಿರುತ್ತೆ ಹಂಗ ಕೊಡ್ತೀವಿ ಸೀಸನ್ ಇಳುವರಿ ಹೆಂಗಿರುತ್ತೆ ಆ ತರ ಹ್ಮ್ ಸರ್ ನಾವು ಮುಗಿದ ರೇಟ್ಗೆ ಅವರು ಕಡಿಮೆ ಕೊಡ್ತಾರೆ ಆಮೇಲೆ ಲಾಸ್ ಆಯ್ತು ಹಂಗ ಹೆಂಗ ಅಂತ ಹೇಳಿ ಅವರು ತಮ್ಮ ಸಮಸ್ಯೆ ಏನ ಹೇಳ್ತಾರೆ ಹ್ಮ್ ಸರ್ ಈಗ ಮಾವಿನ ತೋಟದ ಮಧ್ಯದಲ್ಲಿ ಏನು ಬೆಳೆಯಕಾಗಲ್ಲ ಸರ್ ಈ ಮಾವು ಹಚ್ಚಿದ ವರ್ಷ ಅಥವಾ 2-3 ವರ್ಷದ ಒಳಗೆ ಯಾವುದೋ ಅಂತರ ಬೆಳೆ ಬೆಳಿಬೋದು ಸರ್ ಆಮೇಲೆ ಗಿಡ ದೊಡ್ಡವಾಗಿ 4-5 ವರ್ಷ 10 ವರ್ಷ ಆದ್ನಂದ್ರೆ ಏನು ಬೆಳೆಯಕಾಗಲ್ಲ ಸರ್ 220 ಅದ ಸರ್ 220 ಅದ ಹ್ಮ್ ಸರ್ 8x20 ಸೈಜ್ ಗೆ ಅದ ಸರ್ 28x20 ಅಡಿ ಸೈಜ್ ಗೆ ಅದ ಸರ್ ಇದು ಯಾವ ತಳಿ ಮಾವು ಸರ್ ಇದರಲ್ಲಿ ಮಾವಿನಲ್ಲಿ ಒಂದು 4 ತಳಿ ಇದೆ ಸರ್ ನಮ್ಮ ತೋಟದಲ್ಲಿ ಒಂದು ಬೇನಿಸ ಇದೆ ಆಪೋಸ ಇದೆ ಮಲ್ಲಿಕ ಇದೆ ಹ್ಮ್ ಸರ್ ಒಂದು 4 ತಳಿ ಮಾರ್ಕೊಂಡೆ ಹ್ಮ್ ಸರ್ सेल सर सर सरब्रे 12 एकरे सागोली अथ मार्केटिंग व्यवस्था नोड़ कष्ट आगत सर अद्क हांगे नमक अंत लीजी को सर रैतर मार्केटिंग हम सर ना मार्केटिंग सर चेना सर तोटगारिके नमेंगे सपोर्ट मतर सर माव मेला अंत हंगे मार्केटिंग सर ಆದ್ರೆ ನಮಗೆ ಅನುಕೂಲ ಆದ್ರೆ ಹೋಗ್ತೀವಿ ಇಲ್ಲಂದ್ರೆ ಇಲ್ಲ ಸರ್ ಇಂದ ಬೇರೆ ಕೆಲಸ ನಿಂತ್ಕೊಂಡು ಬಿಡ್ತಾವಲ್ಲ ಸರ್ ಬೇರೆ ತೋಟದಲ್ಲಿ ಅಂದ್ರೆ ಮನೆಯಾಗ ಯಾರು ಜಾಸ್ತಿ ಇದ್ದರೆ ಹೋಗಬಹುದು ಹೋಗಬಹುದು ಸರ್ ಕುಟುಂಬ ಸದಸ್ಯರ ಸಂಖ್ಯೆ ಜಾಸ್ತಿ ಇದ್ದರೆ ಮಾಡಬಹುದು ಇಲ್ಲಂದ್ರೆ ಒಬ್ಬರೇ ಆದ್ರೆ ಕಷ್ಟ ಆಗುತ್ತೆ ಸರ್ ಒಬ್ಬರೇ ಆದ್ರೆ ಕಷ್ಟ ಆಗುತ್ತೆ ಹ್ಮ್ ಸರ್ ಆಮೇಲೆ ಇದರಲ್ಲಿ ಸಪೋರ್ಟ್ ಅನ್ನು ಇದೆ ಸರ್ ಸಪೋರ್ಟ್ ಅನ್ನು ಐತೆ ಹ್ಮ್ ಸರ್ ಮತ್ತೆ ತೋಟ ಲೀಸಿ ಕೊಡ್ತಲ್ಲ ಸರ್ ವರ್ಷ ಅಂತ ಒಬ್ಬರಿಗೆ ಬೇರೆ ಬೇರೆ ಕೊಡಂಗಿಲ್ಲ ಸರ್ ಒಂದು 5-6 ವರ್ಷ ಇಲ್ಲಿ ಇದ್ದು ವಿಶ್ವಾಸ ಇರೋರಿಗೆ ಅಂತ ಒಬ್ಬರಿಗೆ ಅಷ್ಟೇ ಕೊಡ್ತೀವಿ ಸರ್ ಅವರು ಈ ತೋಟದಲ್ಲಿ ಒಂದು 4-5 ವರ್ಷ ಅಲ್ಲೇ ಇದ್ದರು ಈ ವರ್ಷ ಅಲ್ಲೇನ ಅವರದು ಮನೆದ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ ಹೋಗಿದ್ದಾರೆ ಸರ್ ತೋಟ ಮುಗಿಸ್ಕೊಂಡು ಹೋಗಿದ್ದಾರೆ ಹ್ಮ್ ಸರ್ ಮಳೆಗಾಲ ಸರ್ ಮಳೆ ಜಾಸ್ತಿ ಆಗಿವಲ್ಲ ಸರ್ ಏನು ಪ್ರಾಬ್ಲಮ್ ಆಗಲ್ಲ ಸರ್ ಬೇರ್ಗಳಿಗೆ ಇಲ್ಲ ಸರ್ ಈ ಮಾವಿನ ಗಿಡ ಯಾಕಂದ್ರೆ ಅದು ದೊಡ್ಡ ಬೇರಿನ ಗಿಡ ಸಸಿ ಇರ್ತಾವಲ್ಲ ಸರ್ ಮರ ದೊಡ್ಡ ಮರ ಇರ್ತಾವಲ್ಲ ಸರ್ ಏನು ಎಫೆಕ್ಟ್ ಆಗಲ್ಲ ಸರ್ ಇವಕ್ಕೆ ಇಲ್ಲ ಸರ್ ಆಗಲ್ಲ ಏನಾಗಲ್ಲ ಸರ್ ಸಪೋರ್ಟ್ ಗಿಡ ಎಷ್ಟು ಅದಾವ ಸರ್ ಹರಿತಾರೆ ಸರ್ ಈಗ ದೀಪಾವಳಿ ಮನೆ ದಸರಾ ಟೈಮ್ ನಲ್ಲಿ ಹರ್ಕೊಂಡು ಹೋಗಿದ್ದಾರೆ ಸರ್ ಮತ್ತೆ ನಾಳೆ ದೀಪಾವಳಿಗೆ ಕಟ್ ಮಾಡ್ತಾರೆ ಸರ್ ಅವರು ಅಂದ್ರೆ ಈಗ ಇವೆಲ್ಲ ಕಾಯಿಗಳು ಅದಲ್ಲ ಸರ್ ಅಲ್ಲಿ ಹ್ಮ್ ಸರ್ ಅವು ಹಣ್ಣು ಆಗ್ತವಂತ ಸರ್ ಆಗ್ತ ಸರ್ ಈಗ ಅರದ್ರು ಹಣ್ಣು ಆಗ್ತವು ಇಲ್ಲ ಸರ್ ಇನ್ನ ಸ್ವಲ್ಪ ಬೆಳವಣಿಗೆ ಆಗಬೇಕು ಸರ್ ಅವು ಅಂದ್ರೆ ಅವನ ಹಣ್ಣಿಗೆ ಅಂತ ಹೆಂಗ್ ಗುರುತಿಡ್ತೀರಿ ಸರ್ ಅದು ಸೈಜ್ ಮೇಲೆ ಗೊತ್ತಾಗ ಸರ್ ಅವರಿಗೆ ಸ್ವಲ್ಪ ದಪ್ಪ ಬೆಳಿತವಲ್ಲ ಸರ್ ಆವಾಗ ಗೊತ್ತಾಗುತ್ತೆ ಇದು ವರ್ಷದಲ್ಲಿ ಎಷ್ಟು ಬೆಳೆ ಸರ್ ಇದು ಈ ವರ್ಷದಲ್ಲಿ 2 ಬೆಳೆ ಬರುತ್ತೆ ಸರ್ ವರ್ಷದಲ್ಲಿ 2 ಬೆಳೆ ಬರುತ್ತೆ ಹ್ಮ್ ಸರ್ ಕೆಜಿ ಹೆಂಗ್ ಸರ್ ಇದು ಇದು ಕೆಜಿ ಮಾರ್ಕೆಟ್ 30-40 ರೂಪಾಯಿ ಇದೆ ಸರ್ ಅದು ಕೃಷಿ ಮಾಡಬೇಕು ಅಂತ ಯಾಕೆ ಅನ್ಸುತ್ತಂದ್ರೆ ಈಗ ನಾವು ಓದಿ ದೊಡ್ಡ ದೊಡ್ಡ ಸಿಟಿಗೆಲ್ಲ ಎಂಪ್ಲಾಯ್ ಅಥವಾ ನೌಕರಿ ಮಾಡ್ಕಂತಾದ್ರೆ ನಮ್ಮ ಅಪ್ಪ ಅವರಿಗೆ ದುಡಿಯೋದು ಆಗಲಾರದ ಕಾಲಕ್ಕೆ ನಮ್ಮ ಹೊಲಕ್ಕೆ ಯಾರು ಜವಾಬ್ದಾರಿ ಇರಂಗಿಲ್ಲ ಸರ್ ಬೆಳೆ ಬೆಳೆಕಾಗಲ್ಲ ಹಾಗಾಗಿ ಅವರಿಗೆ ಮತ್ತೆ ವಯಸ್ಸಾದ ತಕ್ಷಣ ಮತ್ತೆ ಇನ್ನೊಬ್ಬರಿಗೆ ಲೀಸ್ ಕೊಡೋದವೆಲ್ಲ ನಮಗೆ ಇಷ್ಟ ಇಲ್ಲ ಹಾಗಾಗಿ ನಾವು ಬೇರೆ ಕೆಲಸ ಮಾಡಿಬಿಟ್ಟು ಕೃಷಿಯಲ್ಲೇ ತೊಡಗಿಸ್ಕೊಂಡಿದ್ದೀವಿ ಇಲ್ಲ ಸರ್ ನಾವು ಕಷ್ಟಪಟ್ಟು ದುಡಿದು ಲೇಬರ್ ಇಟ್ಕೊಂಡು ಮಾಡಿದ್ರೆ ಎಲ್ಲ ಅನುಕೂಲ ಐತೆ ಸರ್ ಬೆಳಿಬೋದು ಏನು ಅಡ್ಡಿ ಇಲ್ಲ ಸರ್ ಈ ಕೃಷಿ ಮಾಡಕ್ಕೆ ಏನು ತೊಂದರೆ ಇಲ್ಲ ಸರ್ ಬೇಜಾಬ್ದಾರಿ ಮೈಗಳತನ ಮಾಡಿ ಇಲ್ಲಿ ಹೊಲದಲ್ಲಿ ಬೀಜ ಗೊಬ್ಬರ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಬೇರೆ ಕಡೆ ಅಡ್ಡಾಡಕ್ಕೆ ಹೋದ್ರೆ ಲಾಸ್ ಆಗುತ್ತೆ ಸರ್ ಓಕೆ ನಾವು ಇಲ್ಲೇ ಬೀಜ ಗೊಬ್ಬರ ಸಸಿ ಅಥವಾ ಇನ್ನೊಂದು ಏನೋ ಒಂದು ಮಾಡಿ ತೋಟದಲ್ಲಿ ಇದ್ದು ನಮ್ಮ ಹೊಲದಲ್ಲಿ ನಾವು ದುಡಿದ್ರೆ ಏನು ಕಷ್ಟ ಅಂತ ಏನು ಅನ್ಸಲ್ಲ ಸರ್ ಲಾಭ ಇದೆ ಸರ್ ಕೃಷಿ ಅಂದರೆ ಕಷ್ಟ ಅಂತ ಇದೆ ಆ ಕಷ್ಟನ ನಿಭಾಯಿಸ್ಕೊಂಡು ಅದನ್ನು ನುಂಗ್ಕೊಂಡು ದುಡಿದ್ರೆ ಎಲ್ಲ ಲಾಭ ಇದೆ ಸರ್ ನಾವು ಮುಂದಿನ ಪೀಳಿಗೆಗೆ ಮಾದರಿ ಆಗಬೇಕಂದ್ರೆ ಮತ್ತೆ ಕೃಷಿನ ಮಾಡಲೇಬೇಕಲ್ಲ ಸರ್ ಈಗ ಇಲ್ಲಿಗೆ ನಮಗೆ ಕೊನೆ ಆಯ್ತಂದ್ರೆ ಮುಂದೆ ಭೂಮಿ ಅದನ್ನು ಉಳುಮೆ ಮಾಡೋರು ಯಾರು ಇಳುವರಿ ತೆಗೆಯೋರು ಯಾರು ಬೆಳೆ ಬೆಳೆಯೋರು ಯಾರು ಸರ್ ಮತ್ತೆ ನಾವು ಬಿಟ್ಟರೆ ಅವ್ರಿಗಾದ್ರೂ ದುಡಿಬೇಕಲ್ಲ ಸರ್ ನಾವು ಅವ್ರಿಗಾದ್ರೂ ಹೇಳ್ಕೊಡ್ಬೋದಲ್ಲ ನಾವು ಹಿಂಗೆ ಕೃಷಿ ಮಾಡ್ತಾ ಇದ್ದೀವಿ ನೀವು ಮಾಡ್ರಿ ಅಂತ ಹೇಳ್ಬೋದಲ್ಲ ಸರ್ ನಾವು ಹೌದು ಸರ್ ಈಗ ಏನು ಬೇಕಾದರೂ ಸೃಷ್ಟಿ ಮಾಡಿಬಿಡ್ಬೋದು ಹಾಂ 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 ಆದರೆ ಅನ್ನ ಸೃಷ್ಟಿ ಮಾಡೋಕ್ಕಾಗಲ್ಲ ರೈತರು ಬೆಳೆದೇ ಅನ್ನ ಸೃಷ್ಟಿ ಮಾಡ್ಕೋಬೇಕು ಎಲ್ಲೇ ಸಿಗಲ್ಲ ಸರ್ ಎಲ್ಲೇ ಸಿಗಲ್ಲ ರೈತರು ಬೆಳೆ ಬೆಳೆದ್ರೆ ಮಾತ್ರ ಫ್ಯಾಕ್ಟರಿಗೆ ಮಾಡೋಕ್ಕಾಗಲ್ಲ ಆಗಲ್ಲ ಸರ್ ಆಗಲ್ಲ ಸರ್ ಆಗಲ್ಲ ಸರ್ ಎಷ್ಟು ದುಡ್ಡು ಕೊಟ್ಟರು ಅಂದ್ರೂ ಫ್ಯಾಕ್ಟರಿಗೆ ಉತ್ಪತ್ತಿ ಮಾಡೋಕ್ಕಲ್ಲ ಮುಂದೆ ನಿಮ್ಮ ತೋಟ ತೋರಿಸಿ ಇವತ್ತು ಹ್ಞೂ ಸರ್ ನಿಜವಾಗ್ಲೂ ನಮಗೆ ಭಾಳ ಖುಷಿಯಾಗಿ ಕುಂದದು ಸರ್ ನಿಮ್ಮ ತೋಟಕ್ಕೆ ಬಂದಿರೋದು ಹ್ಞೂ ಸರ್ ಈ ಕಡೆ ಏನು ಫುಲ್ ಬೇರೆ ಅನ್ಸರ್ ಅದು ಇದೆಲ್ಲ ಅಲ್ಲಿವರೆಗೆ ಇದೆ ಸರ್ 2 ಎಕರೆನ ಅಲ್ಲಿವರೆಗೂ ನಿಮ್ದು 2 ಎಕರೆ ವರೆಗೂ ಸರ್ ಆ ಕಡೆ ಒಂದು ಸ್ವಲ್ಪ ಸಜ್ಜೆ ಹಾಕಿದ್ರು ಸರ್ ಅದನ್ನ ಕೆಡಿಸಿ ಹುರುಳಿ ಹಾಕಿದ್ರು ಸರ್ ಈಗ ಓ ಅದ್ರ ಹಣ್ಣು ಅನ್ಸರ್ ಈಗ ಹೌದ್ರಿ ನಿಮ್ಮ ಹಣ್ಣು ಅದು ಇವೇ ಕುದುರೆ ಸರ್ ಈ ತರ ಹಣ್ಣು ನಾವು ಹರಿಲಾರದ ಬಿಟ್ಟಾಗ ಅವು ಹಣ್ಣಾಗಿ ಸರ್ ಜವರಿನ ಇದೆ ಹಾಂ ಸರ್ ಜವರಿ ಸರ್ ಹೌದು ಸರ್ ಜವರಿ ಗಮ್ಮಂತೈತಲ್ಲ ಸರ್ ಹೌದ್ರಿ
ಸುವಾಸನೆ ಇದೆ ಸರ್ ಅವ ಎಷ್ಟು ಒಳ್ಳೆ ವಾಸನೆ ಇದೆ ಸರ್ ಹೌದು ಸರ್ ಹೌದು ಸರ್ ಒಳ್ಳೆದಿದೆ ಸರ್ ಜವರಿ ಗಿಡ ಸರ್ ಇದೆ ಹೌದು ಹೌದು ಸರ್ ಯಾಕಂದ್ರೆ ಈಗ ಬರೋದು ನಿಂಬೆಹಣ್ಣೆಲ್ಲ ಎಷ್ಟು ದೊಡ್ಡದು ಇರ್ತವೆ ಇದು ಎಷ್ಟು ಸಣ್ಣದೈತೆ ನೋಡಿ ಹೌದು ಸರ್ ಜವರಿ ಸರ್ ಅವು ಒಳ್ಳೆ ವಾಸನೆ ಇದೆ ಸರ್ ಹೌದು ಸರ್ ಸರ್ ಇದು ನೀವೇನು ಸಾವಯವ ಗೊಬ್ಬರ ಯೂಸ್ ಮಾಡ್ತೀರಾ ಅಥವಾ ಏನು ಇಲ್ಲ ಸರ್ ಸಾವಯವ ಅಂತ ಏನಿಲ್ಲ ಸರ್ ಎಲ್ಲ ಯೂಸ್ ಎಲ್ಲ ಯೂಸ್ ಮಾಡ್ತೀವಿ ಸರ್ ಈಗ ಸಾವಯವ ಗೊಬ್ಬರ ಯೂಸ್ ಮಾಡಿದ್ರೆ ಒಳ್ಳೆ ಇಳುವರಿ ಬರುತ್ತಾ ಹೌದು ಸರ್ ಸಾವಯವ ಯೂಸ್ ಮಾಡೋಕೆ ಬಳಕೆ ಮಾಡೋಕೆ ಅದರಿಂದ ರೋಗ ಅವೆಲ್ಲ ರುಜಿನ ಕಡಿಮೆ ಇರ್ತದೆ ಸರ್ ಆದರೆ ನಮ್ಗೆ ಅದು ಮಾಡೋಕೆ ಸಾಧ್ಯ ಆಗಲ್ಲ ಇನ್ಮೇಲೆ ಚಾಲು ಮಾಡ್ತೀವಿ ಸರ್ ಇನ್ಮೇಲೆ ಸ್ಟಾರ್ಟ್ ಮಾಡೋ ಸ್ಟಾರ್ಟ್ ಮಾಡ್ತೀವಿ ಸರ್ ಮಾಡಿ ಸರ್ ಮಾಡ್ತೀನಿ ಸರ್ ಮಾಡ್ತೀನಿ ಸರ್ ಇದು ಬಾವಿ ಕಡೆ ಐತೆ ಹೌದು ಸರ್ ಬಾವಿ ನಮ್ಮ ಅಪ್ಪರು ಮಾಡಿದ್ದು ಸರ್ ಅವಾಗ ಮಾಡಿದ್ದು ಅದೇ ಬಾವಿಯಿಂದನೇ ಫಸ್ಟ್ ಎಲ್ಲ 24 ಎಕರೆನು ನೀರಾವರಿ ಆಗ್ತಿತ್ತು ನಮ್ಮ ದೊಡ್ಡಪ್ಪರ ಭಾಗದ್ದು ನಮ್ಮ ಭಾಗದ್ದು ಅಲ್ಲ 24 ಎಕರೆನು ಒಂದೇ ಬಾವಿಯಿಂದನೇ ಹೌದು ಸರ್ ತುಂಬಿಕೊಂಡ್ಬಿಟ್ಟಿದೆ ಮಳೆ ಜಾಸ್ತಿ ಆಗಿದೆ ಸರ್ ಸರ್ ಆಳ ಐತೆ ಸರ್ ಇದು ಹೌದು ಇದೆ ಸರ್ ಆಳ ಒಂದು 30 ಫೀಟ್ ಇದೆ ಸರ್ 30 ಫೀಟ್ ಆಳ ಐತೆ ಹೌದು ಸರ್ ನೀರು ಹೆಂಗೆ ಬಂದಿತ್ತು ಸರ್ ಇದು ಮಳೆಗಾಲ ಜಾಸ್ತಿ ಆಗಿದಲ್ಲ ಸರ್ ಕೆರೆ ತುಂಬಿದಲ್ಲ ರೀ ಅಂತರ್ಜಲ ಜಾಸ್ತಿ ನೀವೇನು ಬಿಡ್ತಿಲ್ಲ ಇದಕ್ಕೆ ಇಲ್ಲ ಸರ್ ಇಲ್ಲ ಬಿಡ್ತಿಲ್ಲ ಸರ್ ಅಂತರ್ಜಲ ಜಾಸ್ತಿ ಇದೆ ಸರ್ ಏನು ಸರ್ ನಿಮ್ಮ ತೋಟದಲ್ಲಿ ನೀರಿಗೇನು ಬರನೇ ಇಲ್ಲ ಇಲ್ಲ ಸರ್ ನೀರಿಗೇನು ಕೊರತೆ ಇಲ್ಲ ಸರ್ ಇಲ್ಲೆಲ್ಲ ನಿಂಬೆಹಣ್ಣಿನ ಗಿಡ ಚೆನ್ನಾಗಿದಾವಲ್ಲ ಸರ್ ಹ್ಞೂ ಸರ್ ಈ ಕಡೆ ಸ್ವಲ್ಪ ತಗ್ಗು ಪ್ರದೇಶ ಆಗ್ತಲ್ಲ ರೀ ಸ್ವಲ್ಪ ತಂಪು ಇರೋದಕ್ಕೆ ಇಲ್ಲಿ ಜಾಸ್ತಿ ಬೆಳೆದ ಸರ್ ಗಿಡ ನಿಂಬೆಹಣ್ಣಿನ ಗಿಡ ತಂಪು ಪ್ರದೇಶಕ್ಕೆ ಚೆನ್ನಾಗಿ ಬೆಳಿತೈತೆ ಹೌದು ಸರ್ ಹೌದು ರೀ ಓ ಕಾಯಿ ಅದಾವಲ್ಲ ಸರ್ ಇದ್ರ ಹ್ಞೂ ಸರ್ ಅದ ಸರ್ ಸರ್ ಇದೇನು ಸರ್ ಪಪ್ಪಾಯಿ ಜಾಳ ಆಗ್ಬಿಟ್ಟೈತೆ ಅಲ್ಲೇ ಸ್ವಲ್ಪ ಹ್ಞೂ ಸರ್ ಇದು ಆಗಲೇ ನವಂಬರ್ನಲ್ಲೇ ನಾಟಿ ಮಾಡಿ ಸರ್ ಹೋದ ವರ್ಷ ಒಂದು ವರ್ಷದ ತನಕ ಅಷ್ಟೇ ಸರ್ ಇದ್ರದ್ದು ಅವಧಿ ಒಂದು ಗಿಡಕ್ಕೆ ಅಂದ್ರೆ ಮಾಮೂಲಿಗೆ ಒಂದು 50 kg ತನಕ ಬರ್ತದೆ ಸರ್ 50 kg 50-60-70 kg ತನಕ ಬರ್ತದೆ ಸರ್ 60-70 ಹಾಂ ಸರ್ ಒಂದು ಕೆಜಿಗೆ ಹೆಂಗೆ ಸೇಲ್ ಆಗುತ್ತೆ ಸರ್ ಒಂದು ಕೆಜಿಗೆ ಮಾರ್ಕೆಟಿಂಗ್ ರೇಟ್ ಇದ್ದಾಗ 15-16-20 ರೂಪಾಯಿ ತನಕ ಸೇಲ್ ಆಗುತ್ತೆ ಸರ್ ಕಡಿಮೆ ಅಂದ್ರೆ ಒಂದು 8-6 ತನಕ ಕಡಿಮೆ ಅಂದ್ರೆ ಅಷ್ಟಿರ್ತದೆ ಸರ್ ಹ್ಞೂ ಸರ್ ಇದನ್ನೆಲ್ಲ ನರ್ಸರಿಯಲ್ಲಿ ಸಸಿ ತರ್ತೀವಿ ಸರ್ ನಾವು ಇಲ್ಲೇ ಡೆಲಿವರಿ 14-15 ರೂಪಾಯಿ ಒಂದು ಸಸಿ ಕೊಡ್ತಾರೆ ಸರ್ ಒಂದು ಸಸಿ 14-15 ರೂಪಾಯಿ ಹೌದು ಸರ್ ಡೆಲಿವರಿ ಕೊಡ್ತಾರೆ ಸರ್ ಅದನ್ನ ತಗೊಂಬಂದ್ಬಿಟ್ಟು ನಾವೆಲ್ಲ ಭೂಮಿನೆಲ್ಲ ಚೆನ್ನಾಗಿ ಹದ ಮಾಡಿ ಕೊಟ್ಟಿಗೆ ಗೊಬ್ಬರ ಹಾಕಿ ನೆಗ್ಲ ಹೊಡೆದು ಸಾಲ್ ಮಾಡಿ ಅಥವಾ ಗುಣಿ ಮಾಡಿ ಹಚ್ತೀವಿ ಸರ್ ಸಸಿನ ಹ್ಞೂ ಸರ್ 7-8 ತಿಂಗಳಕ್ಕೆ ಇಳುವರಿ ಬರ್ತದೆ ಸರ್ ಇದು 7-8 ತಿಂಗಳು ಹೌದು ಸರ್ ಸರ್ 8 ತಿಂಗಳು ಮತ್ತೆ ಸುಮ್ಮನೆ ಪೋಷಣೆ ಮಾಡ್ಬೇಕಲ್ಲ ಸರ್ ಮಾಡ್ಬೇಕು ಸರ್ ಮತ್ತೆ ಮಾಡಿದ್ರೆ ನಾ ಮುಂದೆ ಅಷ್ಟು ಇನ್ಕಮ್ ಇರ್ತಲ್ಲ ಸರ್ ಲಾಭ ಮತ್ತೆ ಒಂದೇ ವರ್ಷಕ್ಕೆ ಜಾಳ ಬಿಡ್ತಂತಿರಲ್ಲ ಸರ್ ಅಷ್ಟರಲ್ಲೇ ಒಂದು 7-8 ತಿಂಗಳಿಂದ 11-12 ತಿಂಗಳು 4 ತಿಂಗಳಲ್ಲಿ ಅದರದೆಲ್ಲ ಫಸಲ್ ಬಂದ್ಬಿಡ್ತೈತೆ ಸರ್ ಅಷ್ಟು ಲಾಭ ಕೊಡ್ತಾನೆ ಹೌದು ಸರ್ ಲಾಭ ಕೊಡ್ತು ಸರ್ ಚೆನ್ನಾಗಿದೆ ಸರ್ ಈಗ ಕಂಟಿನ್ಯೂ 3 ವರ್ಷ ಆಯ್ತು ಸರ್ ಮಾಡೋಕೆ ಆಮೇಲೆ ಈ ತೋಟಗಾರಿಕೆ ಇಲಾಖೆಯಿಂದ ಮಹಾತ್ಮ ಗಾಂಧಿ ಉದ್ಯೋಗ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಸಬ್ಸಿಡಿದು ಬರ್ತೈತೆ ಸರ್ ಅದು ಎಷ್ಟು ಬರುತ್ತೆ ಸರ್ ಇದಕ್ಕೆ ಒಂದು ಹೆಕ್ಟೇರಿಗೆ NMR ಪೇಮೆಂಟ್ ಅಂತೇಳಿ ಒಂದು 90,000 ಬರ್ತದೆ ಸರ್ 90,000 ಬರ್ತದೆ ಹೌದು ಸರ್ ಆಮೇಲೆ ಮೆಟೀರಿಯಲ್ ಪೇಮೆಂಟ್ ಅದು ಲೇಬರ್ ಇದ್ದು ಕೂಲಿ ಅದು ಇದು ಅಂತೇಳಿ ಕಳೆ ತೆಗೆದು ಗೊಬ್ಬರದ್ದು ಅಂತೇಳಿ ಅದೊಂದು 50,000 ಬರ್ತದೆ ಸರ್ ಅದು ಸ್ವಲ್ಪ ಲೇಟಾಗಿ ಬರ್ತದೆ ಸರ್ ಪರವಾಗಿಲ್ಲ ಚೆನ್ನಾಗಿರುತ್ತೆ ಲಾಭ ಮಾಡ್ಬೋದು ಮಾಡ್ಬೋದು ಸರ್ ನಾವು ಒಂದು ಇದು ಈಗ ಸದ್ಯ ಪ್ರೆಸೆಂಟ್ ಇರೋದು 1.5 ಎಕರೆ ಇದೆ ಸರ್ 1.5 ಎಕರೆಗೆ ಬೇರೆ ಬೇಳೆ ಆಯ್ಕೆ ಮಾಡಿದರೆ ಮೆಕ್ಕೆಜೋಳ ಶೇಂಗಾ ತೊಗೊಂಡ್ರೆ 1 ಲಕ್ಷದಿಂದ 2 ಲಕ್ಷ ಇದು ಇನ್ಕಮ್ ಬರ್ತದೆ ಸರ್ ಪಪ್ಪಾಯಿದು ಅದು ಅಷ್ಟು ಬರಲ್ಲ ಸರ್ ಒಂದು ವರ್ಷಕ್ಕೆ ಒಂದು 30,000-40,000 ಬರ್ಬೇಕಾದ್ರೆ ಅಷ್ಟೇ ಸರ್ 1.5 ಎಕರೆಗೆ 2 ಲಕ್ಷ ಬರುತ್ತಾ ಹೌದು ಸರ್ ಒಂದು ವರ್ಷಕ್ಕೆ ಹೌದು ಸರ್ ಇನ್ನೂ ಜಾಸ್ತಿ ಬರುತ್ತೆ ಸರ್ ನಾವು ಈ ವೈರಸ್ ಬಂದಿದ್ದೆಲ್ಲ ಅಟ್ಯಾಕ್ ಆಗಿದೆ ಅಲ್ರಿ ಸ್ವಲ್ಪ ರೋಗ ಜಾಸ್ತಿ ಆಗಿ ರೋಗ ಅನಿಸ್ತಾ ಇದೆ ಹ್ಞೂ ಸರ್ ವೈರಸ್ ಬಂದಿದೆ ಸರ್ ಅದು ವೈರಸ್ ಬಂದ ಕಾರಣ ಸ್ವಲ್ಪ ಇಳುವರಿ ಕಡಿಮೆ ಆಗಿದೆ ಇಲ್ಲಾಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಸರ್ ಅದು ಜಾಸ್ತಿ ಆಗುತ್ತೆ ಸರ್ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಈಗ ಒಂದು 3 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ಇದನ್ನು ಪಪ್ಪಾಯಿನೇ 3 ವರ್ಷ ಹೌದು 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 ಸರ್ ಸಸಿ ಎಲ್ಲ ಎಲ್ಲಿ ತರ್ತೀರಿ ಸರ್ ಸಸಿ ಇಲ್ಲ ನಮ್ಮ ಲೋಕಲ್ ಮಾರ್ಕೆಟಿಂಗ್ನಲ್ಲಿ ನರ್ಸರಿ ಇರ್ತಾವಲ್ಲ ಸರ್ ನರ್ಸರಿ ಅವರು ನಾವು ಬೀಜ ಕೊಡಿಸಿದ್ರು ಸಸಿ ಮಾಡಿಕೊಡ್ತಾರೆ ಇಲ್ಲಾಂದ್ರೆ ಬೇರೆ ಮಹಾರಾಷ್ಟ್ರ ಕಡೆಯಿಂದ ತರಿಸ್ತೀವಿ ಸರ್ ಸಸಿನೇ ತರಿಸ್ತೀವಿ ಸರ್ ಇದು ಯಾವ ತಳಿ ಸರ್ ಇದು ಇದು ತೈವಾನ್ ರೆಡ್ ಲೇಡಿ 786 ಅಂತ ಸರ್ ಇದು ತಳಿ ನೇಮ್ ಅಂತ ಸರ್ ಹ್ಞೂ ಸರ್ ಅದರಲ್ಲಿ ಬೇರೆ ಬೇರೆ ತಳಿ ಇರ್ತಾವೆ ಇರ್ತಾವೆ ಸರ್ ಎಷ್ಟು ತಳಿ ಇದಾವೆ ಸರ್ ಇದರಲ್ಲಿ ಒಂದು 4-5 ತಳಿ ಇದಾವೆ ಸರ್ ಈಗ ಹೊಸದಾಗೇನೋ ಸಂಶೋಧನೆ ಮಾಡಿ ಕಂಡು ಹಿಡಿದಾರಂತ ಸರ್ 15 ನಂಬರ್ 15 ನಂಬರ್ ಸಸಿ ಅಂತ ಹೇಳೋದು ಅದಕ್ಕೆ ವೈರಸ್ ಕಡಿಮೆ ಅಂತ ಸರ್ ಅದಕ್ಕೆ ನೆಕ್ಸ್ಟ್ ವರ್ಷ ಅದನ್ನೇ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೇವೆ ಸರ್ ಹ್ಞೂ ಸರ್ ಈಗ ಒಂದು ಕಾಯಿ ಎಷ್ಟು ಕೆಜಿ ಬರುತ್ತೆ ಸರ್ ಇದು ಒಂದು ಕಾಯಿ ಒಂದು ಕೆಜಿಯಿಂದ 3 kgವರೆಗೆ ಬರುತ್ತೆ ಸರ್ ಸರ್ ಒಂದು ಪಪ್ಪಾಯಿ ಹಣ್ಣು 3 kg ಬರುತ್ತೆ ಹೌದು ಸರ್ ಬರ್ತದೆ ಸರ್ ಇದ್ರ ಮಾರ್ಕೆಟಿಂಗ್ ಎಲ್ಲ ಎಲ್ಲಿ ಮಾಡ್ತೀರಾ ಮಾರ್ಕೆಟಿಂಗ್ ಅವರೇ ಬರ್ತಾರೆ ಸರ್ ಬೇರೆ ಡೀಲರ್ ಇದ್ದಾರೆ ಸರ್ ಅವರು ಪಪ್ಪಾಯಿ ಡೀಲರ್ ಇಲ್ಲಿಗೆ ಬಂದು ಕಟ್ ಮಾಡ್ಕೊಂಡು ತೊಗೊಂಡೋಗ್ತಾರೆ ಸರ್ ಲೇಬರ್ ಚಾರ್ಜಸ್ ಎಲ್ಲ ಲೇಬರ್ ಅವರು ಕಟ್ ಮಾಡಿ ಪ್ಯಾಕ್ ಮಾಡ್ತಾರೆ ಸರ್ ಅವರು ನಾವು ಟ್ರಾನ್ಸ್ಪೋರ್ಟ್ ಎಲ್ಲಂದ್ರೆ ಈ ನಮ್ಮ ತೋಟದಾಗ ಬಂದಿರ್ತಾವಲ್ರಿ ವೆಹಿಕಲ್ ಗಾಡಿ ಟೆಂಪೋ ಅಥವಾ ದೊಡ್ಡ ಲಾರಿ ಬಂದಿರ್ತಾವೆ ಸರ್ ಲಾರಿಗೆ ಅಲ್ಲಿ ಅದನ್ನ ತುಂಬ ಪ್ಯಾಕ್ ಮಾಡಿಕೊಡೋದು ನಮ್ಮ ಲೇಬರ್ ಸರ್
ಅಂದ್ರೆ ಅವ್ರು ಹೆಂಗೆ ಕಾಯಿ ಪ್ಯಾಕ್ ತೊಗೊಂತಾರೆ ಹೆಂಗೆ ಸರ್? ಇಲ್ಲ ಸರ್, ಈ ಥರ ಪಟ್ಟಿ ಬಂದ್ರಿ ಸರ್, ಲೈಟ್ ಪಟ್ಟಿ ಬಂದ್ರಿ ಸರ್, ಈ ಥರ ಪಟ್ಟಿ ಬಂದದಷ್ಟೇ ಕಟ್ ಮಾಡ್ತಾರೆ ಸರ್. ಇದು ಹಣ್ಣಾಗ್ಬಿಟ್ಟಿದೆಯಲ್ಲ ಸರ್? ಹ್ಞೂ ಸರ್. ಈಗ ಇದು ಹಣ್ಣಾಗಿದೆ. ಹ್ಞೂ ಸರ್. ಇದನ್ನ ಒಯ್ತಾರ ಇಲ್ಲ ಸರ್? ಅವ್ರು ಇವರು ದೂರದವ್ರು ಒಯ್ತಾರೆ ಸರ್ ಮಾರ್ಕೆಟ್, ಅವ್ರು ಒಯ್ಯಲ್ಲ ಸರ್. ಇಲ್ಲಿ ಲೋಕಲ್ ಮಾರ್ಕೆಟ್ನಾರೋ, ಇಲ್ಲಿ ಬೀದಿ ವ್ಯಾಪಾರ ಇರ್ತಾರೆ ಸರ್, ಬಂಡಿ ವ್ಯಾಪಾರ ಅವರು, ಅವ್ರು ಒಯ್ತಾರೆ ಸರ್. ಅದನ್ನು ಇದನ್ನ ಒಯ್ತಾರ? ಒಯ್ತಾರೆ ಸರ್. ಇದು ಸೇಲ್ ಆಗುತ್ತೆ? ಸೇಲ್ ಆಗುತ್ತೆ ಸರ್. ಇದನ್ನ ಹೆಂಗೆ ತೊಗೊಂತಾರೆ ಸರ್? ಅದು ಸ್ವಲ್ಪ ಕಡಿಮೆ ರೇಟ್, 5 ರೂಪಾಯಿ ಕೆಜಿ ತೊಗೊಂತಾರೆ ಸರ್. ಅದನ್ನು 5 ರೂಪಾಯಿ ಕೆಜಿ? ಆಯ್ತು, ಅಷ್ಟೇ ಸರ್, 5 ರೂಪಾಯಿ ಕೆಜಿ. ಇಲ್ಲ ಲಾಭ ಸಿಗುತ್ತೆ 5 ರೂಪಾಯಿ ಕೆಜಿ ಮಾರಿ? ಸುಮ್ಮನೆ ಮತ್ತೆ ಈಗ ನೆಲಕ್ಕೆ ಬಿದ್ದರೆ ಕೊಳ ತೊಗುತ್ತೆ ಸರ್, ಅದು ವೇಸ್ಟ್ ಆಗುತ್ತಾ, ಲುಕ್ಷಾನ ಆಗುತ್ತೆ ಸರ್. ಅದಕ್ಕೆ ಅವ್ರವ್ರು ಬದುಕ್ತಾರೆ, ಇಲ್ಲ ನಮಗೂ ಒಂದು 4 ರೂಪಾಯಿ ಬರೋದು ಕೊಟ್ಬಿಡ್ತೀವಿ ಸರ್. ಅಂದರೆ ಮ್ಯಾಗಳ ಖರ್ಚಾದ್ರೆ ನಡೆದೈತೆ ಅಂತ ಹೇಳಿ. ಈಗ 3 ವರ್ಷದಿಂದ ನಡೆದಿದೆ ಸರ್. ಅವ್ರು ಈ ಥರ ಪಟ್ಟಿ ಬಂದಿದ್ದು ಅಷ್ಟೇ ಕಟ್ ಮಾಡ್ತಾರೆ ಸರ್ ಅವರು. ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ ಇರ್ತದೆ ಸರ್ ಇದರಲ್ಲಿ. ಇದು ಡಬಲ್ ಪಟ್ಟಿ ಸರ್, ಇದು ಈ ಥರ ಪಟ್ಟಿ ಕಟ್ ಮಾಡ್ಕೊಂಡು ಹೋಗ್ತಾರೆ ಸರ್. ಈ ಹಣ್ಣು ಎಷ್ಟು ದಿನಕ್ಕೆ ಹಣ್ಣಾಗುತ್ತೆ ಸರ್? ಇದು ಇದು ಇನ್ನೂ 2 ದಿವಸದಲ್ಲಿ ಹಣ್ಣಾಗುತ್ತೆ ಸರ್. ಇದು 2 ದಿನದಿಂದ ಅಥವಾ 3 ದಿನದಲ್ಲಿ ಹಣ್ಣಾಗುತ್ತೆ ಸರ್. ಇದು ಹಣ್ಣಾಗ್ಬಿಡುತ್ತೆ ಸರ್? ಆಗುತ್ತೆ ಸರ್. ಓಕೆ ಓಕೆ ಸರ್. ಅಂದರೆ ತಿನ್ನಕ್ಕೆ ರೆಡಿ ಇರೋ ಮಟ್ಟಕ್ಕೆ ಇದು ಗಿಡದಲ್ಲೇ ಹಣ್ಣಾಗಿ ಕೆಟ್ಟೋಗುತ್ತೆ ಸರ್ ಜಲ್ದಿ, ನಾವು ಮಾರ್ಕೆಟಿಂಗ್ ಮಾಡಲಿಲ್ಲ ಅಂದ್ರೆ. ಓಕೆ, ಅಂದರೆ ಇದಕ್ಕೆ ಆಯಸ್ಸು ಭಾಳ ಕಡಿಮೆ? ಕಡಿಮೆ ಸರ್. ಹೌದು ಸರ್. ಕೃಷಿಕರಿಗೆ ಕೊಡಬೇಕು, ಆಮೇಲೆ ಕೃಷಿ ಅಧಿಕಾರಿಗಳು, ತೋಟಗಾರಿಕಾ ಅಧಿಕಾರಿಗಳು ಇವರೇ ಮಾಹಿತಿ ಸರಿಯಾದ ಮಾರ್ಗದರ್ಶನ ಕೊಡ್ಬೇಕು ಸರ್ ಅವರು ರೈತರಿಗೆ. ಅವರು ಮಾರ್ಗದರ್ಶನ ಕೊಡೋದು ಆಲ್ಮೋಸ್ಟ್ ಥಿಯರಿ ಇರುತ್ತೆ ಸರ್. ಹಾಂ, ಬಟ್ ಕೃಷಿಕರ ಮಾರ್ಗದರ್ಶನ ಪ್ರಾಕ್ಟಿಕಲ್ ಇರುತ್ತೆ. ಪ್ರಾಕ್ಟಿಕಲ್ ಇರುತ್ತೆ ಸರ್. ಹೌದು ಸರ್, ಹೌದು ಹೌದು. ಅನುಭವ ನಿಮ್ಮದು? ಹೌದು ಹೌದು ಸರ್. ಎಷ್ಟು ನಿಮ್ಮ ಸರ್? ನಮ್ಮ ತಮ್ಮರು ಸರ್. ಇವು ನಿಮ್ಮ ತಮ್ಮರು? ಹ್ಞೂ ಸರ್. ಎಷ್ಟದ ಸರ್? 2 ಎತ್ತದ ಸರ್, 1 ಆಕಳೆ. ಆಕಳಿ ಸರ್? ಜವಾರಿ ಸರ್. ಇವು ನಮ್ಮ ದೇಶಿ ತಳಿ ಸರ್. ದೇಶಿ ತಳಿ? ಹೌದು ಸರ್. ಗೊತ್ತ? ಇಲ್ಲ ಸರ್. ಏನು ಮಾಡೋದು, ಏನು ಮಾಡೋದು? ಟ್ರ್ಯಾಕ್ಟರ್ ಐತನ್ ಸರ್? ಹೌದು ಸರ್. ಅಂದ್ರೆ ಏನು ಬಾಡಿಗೆ ದುಡಿಸ್ತಾರೆ ಸರ್? ಬಾಡಿಗೆ ಕಡಿಮೆ ಸರ್, ಯಾರಾದ್ರೂ ರೈತರು ಕರೆದ್ರೆ ಹೋಗ್ತಿವ್ರಿ, ಇಲ್ಲಾಂದ್ರೆ ನಮ್ಮ ಕೆಲಸನ ಮಾಡ್ಕೊಂಡು ನಿಂದ್ರಿಸಿರ್ತೀವಿ ಸರ್. ತೋಟಕ್ಕೋಸ್ಕರ? ಹೌದು ಹೌದು ಸರ್. ಬೇರೆಯವರು ನಮ್ಮ ಟೈಮಿಗೆ ಸರಿಯಾದ ಸಮಯಕ್ಕೆ ಬರಲ್ಲ ಸರ್ ಅವರು, ಅದಕ್ಕೆ ನಾವೇ ಸ್ವಂತ ಮಾಡ್ಕೊಂಡಿದ್ದೀವಿ ಸರ್. ಅಂದ್ರೆ ಬೇರೆಯವ್ರು ಬರಲಾರ್ದು ಸುಮ್ಮನೆ? ಹೌದು ಸರ್. ಒಂದು ತೋಟಕ್ಕೆ ಇರಲಿಲ್ಲ ಇರಲಿ ಸರ್, ಇರಲಿ, ನಮ್ಮ ಸಮಯಕ್ಕೆ ತಕ್ಕಂಗೆ ಅನುಕೂಲಕ್ಕೆ ಟ್ರ್ಯಾಕ್ಟರ್ ಮುಖಾಂತರ ಚಲಾವಣೆ ಆಗುತ್ತೆ ಸರ್. ಅದು ಅಂದ್ರೆ ಇದೇನು ರೊಟೇಟ್ ಆಗುತ್ತಲ್ಲ? ಹ್ಞೂ ಸರ್, ರೊಟೇಟ್ ತಿರುಗುತ್ತೆ ಸರ್. ಅದು PTO ಇರುತ್ತೆ ಸರ್, ಅದು ಟ್ರ್ಯಾಕ್ಟ್ರಿಗೆ ಆ PTO ಕನೆಕ್ಷನಿಂದ ಅದು ಚಾಲು ಆಗುತ್ತೆ ಸರ್. ತಿರುಗಿದಾಗ ಏನು? ಹ್ಞೂ ರೀ, ಕಸ ಎಲ್ಲ ಕತ್ತರಿಸಿ, ಕಸ ಎಲ್ಲ ಕಿತ್ತು ಕತ್ತರಿಸಿ ನೆಲದಲ್ಲೇ ಆಳವಾಗಿ ಉಳುತ್ತೆ ಸರ್. ಅದು ಆ ಥರ ವರ್ಕ್ ಆಗುತ್ತೆ? ಹ್ಞೂ ಸರ್. ಇದಂದ್ರೆ ಹಿಂಗೆ ಏನು ಲೋನ್ ಮಾಡಿ ತೊಗೊಂಡ್ರೆ ಅಥವಾ ಸ್ವಂತ ಕ್ಯಾಶ್ ಕೊಟ್ಟು? ಸ್ವಂತ ಮಾಡಿದ್ದೀವಿ ಸರ್, ಸ್ವಂತ ಮಾಡಿದ್ದು. ಹೌದು ಸರ್. ಹೌದು ಸರ್. ಈಗಿನ ಜನ್ರೇಷನ್ಗೆ, ಈಗಿನ ನೇಚರ್ಗೆ ನಾವು ಎಷ್ಟು ಕಷ್ಟಪಟ್ಟು ದುಡ್ತೀವೋ ಅಷ್ಟು ಲಾಭ ಇದೆ ಸರ್. ಆ ಲಾಭದಲ್ಲೇ ನಾವು ತೃಪ್ತಿ ಕಾಣ್ಬೇಕಲ್ಲ ಸರ್. ಯಾವುದಾದ್ರು ಒಂದು ಟ್ರ್ಯಾಕ್ಟರ್ ಇರ್ಬೋದು, ಬೈಕ್ ಇರ್ಬೋದು, ಮನೆ ಹಾಕ್ಸೋದು ಇರ್ಬೋದು, ಇನ್ನೊಂದಿಷ್ಟು ಜಮೀನು ಇಡೋದಿರ್ಬೋದು, ಯಾವುದೇ ಒಂದು ಆಸ್ತಿ ಮಾಡ್ಬೇಕಾದ್ರೆ ದುಡ್ದೇ ಮಾಡ್ಬೇಕಲ್ಲ ಸರ್. ಆ ದುಡ್ದ್ರಲ್ಲೇ ತೃಪ್ತಿ ಪಡ್ಕೋಬೇಕಲ್ಲ ಸರ್. ಹಾಗಾಗಿ ನಾವು ಸ್ವಂತ ಮಾಡ್ಕೊಂಡು ಸರ್. ಈಗ ಬೇರೆ ಲೋನ್ ಮಾಡಿ ಕಂತು ಮಾಡಿ ತೊಗೊಂಡ್ರೆ ಬರೀ ನಾವು ದುಡ್ದಿದ್ದೆಲ್ಲ ಫೈನಾನ್ಸಿಗೆ ಕಟ್ಟೋದಾಗುತ್ತೆ ಸರ್. ನಾವು ಇನ್ನೊಬ್ರಿಗೆ ಲಾಭ ಮಾಡ್ಕೊಟ್ಟಾಗತ್ತೆ ಅಂತೇಳಿ ನಾವೇ ಲಾಭ ಮಾಡ್ಕೊಳಕತ್ತೀವಿ ಸರ್. ಹ್ಞೂ ಸರ್. ಅಂದ್ರೆ ಯಾರು ನಾವು ಲೋನ್ ಮಾಡಿ ಕಟ್ಟೋದು ಬೇಡ, ನಾವು ದುಡ್ದೇ ತಗೋಣ? ಹೌದು ಸರ್, ದುಡ್ದೇ ಮಾಡ್ಕೊಂಡಿದ್ದೆ ಸರ್. ಭತ್ತ ಎಲ್ಲಿದೆ ಸರ್? ಭತ್ತ ಅಲ್ಲಿದೆ ಸರ್, ಅಲ್ಲಿ ಕಡೆ ಮಾಡ್ಕೊಂಡು ಸರ್. ಈ ಕಡೆ ಹಿಂಗೆ ಬಂದ್ಬಿಡೋಣ ಸರ್. ಹಿಂಗೆ ಆ ಮಾಹಿತಿ ತಿಳಿಸ್ಕೊಡೋರು ಯಾರು ಸರ್? ಈಗ ನಮಗಿಂತ ಸೀನಿಯರ್ ಇರ್ತಾರಲ್ಲ ಸರ್, ಹಿರಿಯರು, ಅವರೇ ಒಂದು ವಿಜ್ಞಾನಿಗಳಿದ್ದಂಗೆ ಸರ್. ಅವರು ಈಗ ಕೃಷಿಯಲ್ಲಿ ಅವ್ರಿಗಿದ್ದಷ್ಟು ಅನುಭವ ನಮ್ಗೆ ಇರಂಗೆ ಸರ್. ಅವರು ಎಲ್ಲ ಥರದ ಅನುಭವ ಪಟ್ಕೊಂಡಿರ್ತಾರೆ ಸರ್. ಅವರು ಬೆಳೆ ನಿರ್ವಹಣೆಯಿಂದ ಹಿಡಿದು ಕಸದ ತ್ಯಾಜ್ಯದ ನಿರ್ವಹಣೆ ಬಗ್ಗೆ ಹಿಡಿದು ಪ್ರತಿಯೊಂದು ಈ ಹೈನುಗಾರಿಕೆಯಲ್ಲಿ ಎಲ್ಲದರಲ್ಲಿ ಅವ್ರದ್ದೇ ಅನುಭವ ಜಾಸ್ತಿ ಸರ್. ಅವರಿಂದನೇ ನಮ್ಗೆ ಪಾಠ ಅಲ್ಲ ಸರ್. ಈಗ ಅವರೇ ಒಂದು ನಮ್ಗೆ ಶಿಕ್ಷಕರು ಇದ್ದಂಗೆ ಸರ್. ಈಗ ನಮ್ಮ ಹಿರಿಯರಾಯ್ತು, ನಮ್ಮ ಊರಿನಲ್ಲಿ ಭಾಳ ಜಮೀನು ಅಂತಕ್ಕಂಥ ರೈತರು ಕೂಡ ಅವ್ರ ಅನುಭವದಿಂದನೇ ನಮ್ದೆಲ್ಲ ಈ ಕೃಷಿಯಲ್ಲಿ ಇದಾಗತ್ತೆ ಸರ್. ಇದು ಉಳ್ಳಾಗಡ್ಡೆ ರೀ. ಇದು ಫಸ್ಟ್ ನಮ್ಮ ಪೂರ್ವ ಮುಂಗಾರಿನಲ್ಲಿ ಸಜ್ಜೆ ಹಾಕಿದ್ವಿ, ಸಜ್ಜೆ ತಕ್ಕೊಂಡು ಈಗ ಉಳ್ಳಾಗಡ್ಡೆ ಹಾಕಿದ್ವಿ ಸರ್. ಅದೇ ಆಗುತ್ತೆ ಸರ್, ನಾವು ಕಷ್ಟಪಡೋದ ಭಾಳ ಆಗುತ್ತೆ ಅಂತೇಳಿ ಭಾಳ ಇದಾಗುತ್ತೆ. ಹ್ಞೂ ಸರ್, ಒಣ ಬೇಸಾಯ ಮಾಡ್ಕೊಂಡು. ಒಣ ಬೇಸಾಯ ಮಾಡಿ? ಹ್ಞೂ ಸರ್. ಇಲ್ಲ ಈಗ ಕೃಷಿ ಅಂತಂತಂದ್ರೆ ಎಲ್ಲ ಇರ್ಬೇಕಲ್ಲ? ಹೌದು ಸರ್, ಎಲ್ಲ ಥರ ಇರಬೇಕು. ಒಣ ಬೇಸಾಯ ಇರಬೇಕು, ದ್ವಿದಳ ಧಾನ್ಯ ಇರಬೇಕು, ಏಕದಳ ಧಾನ್ಯ. ಹೌದು ಹೌದು ಹೌದ್ರಿ. ಬರೀ ಭತ್ತ ಹಣ್ಣುಗಳನ್ನ ಬೆಳೆದ್ರೆ ಇನ್ಯಾರು ಬೆಳೆಬೇಕಾ ಸರ್? ಎಲ್ಲದ ಬೇಕಲ್ಲ ಸರ್. ಹ್ಞೂ ಸರ್. ಇದೆಷ್ಟು ಐತೆ ಸರ್? ಇದು 1 ಎಕರೆ ಇದೆ ಸರ್. ಇಲ್ಲಿ 1 ಎಕರೆ ಐತೆ. ಹ್ಞೂ ಸರ್. ಇದೇನು ಸರ್ ಇದು? ಬೇರೆ ಇದು ಮಡಿಕೆ ಅಂತ ಹೇಳಿ ಸರ್. ಇದು ಮಡಿಕೆ? ಹ್ಞೂ ಸರ್. ಮಡಿಕೆ ನಮ್ಮ ಮನೆಗೆ ಬಳಕೆ ಬೇಕಲ್ಲ ಸರ್,
ಅದಕ್ಕೆ ಒಂದು ಸ್ವಲ್ಪ ಹಾಕೊಂಡಿದೆ ಸರ್. ಅಂದ್ರೆ ನೀವು ಮನೆಗೆ ಏನು ಕೊಳ್ಳಲ್ಲ ಅಂತ ಸರ್? ಕೊಡ್ತೀವಿ ಸರ್, ಆದ್ರೆ ಕಡಿಮೆ 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 ಮನೆಯಾಗ ಹೊಲದಾಗೆಲ್ಲ ಬೆಳ್ಕೊಂತೀವಿ ಸರ್. ಇದನ್ನ ಬಿಟ್ಟು ಬೇರೆ ಏನೇನು ಬೆಳಿತಾರೆ ಸರ್ ನೀವು ಮತ್ತೆ? ಇದನ್ನ ಬಿಟ್ಟರೆ ಮತ್ತೆ ನಾಳೆ ಈ ಶೇಂಗಾ ಬಿತ್ತನೆ ಮಾಡೋಕೆ ಸರ್, ಈಗ ಹೊಲ ಎಲ್ಲ ಹದ ಮಾಡ್ಕೊಂಡಿದ್ದೀವಿ, ಶೇಂಗಾ ಬಿತ್ತಕ್ಕೆ ಸರ್ ಈಗ. ಆಮೇಲೆ ಒಂದು ಶ್ರೀಗಂಧ ಮಾಡೋಕಂತ ಮಾಡಿದ್ದೀನಿ ಸರ್, ಸಸಿ ಆರ್ಡ್ರ್ ಮಾಡಿದ್ದೀವಿ. 10ರಿಂದ 11-12 ವರ್ಷದ ಇಳುವರಿ ಸರ್ ಅದು ಸಸಿ ಶ್ರೀಗಂಧ ಸರ್. 10ರಿಂದ 12 ವರ್ಷವರೆಗೆ ಕಾಯ್ಬೇಕು ಸರ್ ಅವನು, ಗಿಡ ಮೇಂಟೈನ್ ಮಾಡೋಕೆ ಸರ್ ಅವನು. 12 ವರ್ಷಕ್ಕೆ ಬರ್ತದೆ ಸರ್? ಹ್ಞೂ ಸರ್, 10ರಿಂದ 12 ವರ್ಷ ಸರ್. ಒಂದು ಸಸಿ ಹೆಂಗಂತ ಸರ್ ರೇಟ್? ಒಂದು ಸಸಿ 60 ರೂಪಾಯಿ ಅಂತ ಸರ್, ಒಂದು ಸಸಿ ಅದು. ಒಂದು ಸಸಿ? ಹ್ಞೂ ಸರ್. ಅವನಿಗೆ ಕೊಟ್ಟಿದೆ ಸರ್, ಅರಣ್ಯ ಇಲಾಖೆಯಿಂದನೂ ರೈತರು ಬೆಳಿಬೋದು. ಹ್ಞೂ ಸರ್, ನೀವೇ ಕಟಾವು ಮಾಡ್ಬೋದು. ಹ್ಞೂ, ಕಟಾವು ಅವರೇ ತೊಗೊಂತಾರೆ ಸರ್, ಅಗ್ರಿಮೆಂಟ್ ಮಾಡ್ಕೊತಾರೆ ಸರ್ ಅವರು. ಅವರೇ ಬಂದು ಅಗ್ರಿಮೆಂಟ್? ಹೌದು ಸರ್. ಮತ್ತು ಕಾಯೋದೆಲ್ಲ ಕಷ್ಟ ಅನಿಸುತ್ತೆ? ಕಷ್ಟ ಅಂದರೆ ಒಂದು ಮೂರಲ್ಲಿ ಕಷ್ಟ ಫಸ್ಟ್ ಸ್ಟಾರ್ಟಿಂಗ್ ಕಷ್ಟ ಆಗಿದ್ರೆ, ಆಮೇಲೆ ಅವರೇ ಹೊಲಕ್ಕೆಲ್ಲ ತೋಟದ ಸುತ್ತಲೂ ರೌಂಡ್ ಫಿನಿಷಿಂಗ್ ಮಾಡ್ಕೊಡ್ತಾರೆ ಸರ್, ಆಮೇಲೆ ಸಿಸಿ ಕ್ಯಾಮ್ರಾ ಕೊಡಿಸ್ಕೊಡ್ತೇವೆ ಅಂತ ಹೇಳಿದ್ದಾರೆ ಸರ್. ಅದಕ್ಕೆ ಮಾಡ್ಬೇಕಂತ ಮನಸ್ಸಾಗಿದೆ ಸರ್ ಅದು. ಆ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಕರೆಕ್ಟಾಗಿ? ಹೌದು ಹೌದು ಸರ್, ಹೌದು ಸರ್. ಅಂದರೆ ನೀವು ನೆಕ್ಸ್ಟ್ ಅಗರ ಶ್ರೀಗಂಧ ಬೆಳೆಗಾರರು ಆಗ್ತೀರಾ? ಹೌದು ಸರ್, ಬೆಳಿಬೇಕು ಸರ್. ಇದೇ 2 ತಿಂಗಳಲ್ಲಿ ನಾಟಿ ಮಾಡ್ತೀನಿ ಸರ್. ಈ 2 ತಿಂಗಳಲ್ಲಿ ನಾಟಿ ಮಾಡಿ? ಹೌದು ಸರ್. ಸರ್, ನೀವು ನಾಟಿ ಮಾಡಬೇಕಾದ್ರೆ ನಮ್ಮನ್ನು ಕರೆಸಲೇಬೇಕು ಸರ್. ಕರೆಸ್ತೀನಿ ಸರ್. ಅದ್ರ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ಬೇಕು, ಶ್ರೀಗಂಧದ ಬಗ್ಗೆ. ಹ್ಞೂ ಸರ್. ಅದ್ರದ್ದು ಸಂಪೂರ್ಣ ಬೆಳೆಯೋದು ಹೆಂಗ, ಅದ್ರದ್ದು ಇದು ಎಲ್ಲ ಏನು, ಎಷ್ಟು ವರ್ಷಕ್ಕೆ ಕಟಾವು ಬರುತ್ತೆ, ಅದ್ರ ಬೆಳೆ ನಿರ್ವಹಣೆ ಹೆಂಗೆ ಅಂತ ಎಲ್ಲ ಮಾಹಿತಿ ತಗೊಂತೀವಿ ಸರ್. ತಗೊಳ್ಳಿ ಸರ್, ಪರವಾಗಿಲ್ಲ ಸರ್. ಹ್ಞೂ ಸರ್, ಸಿಗ್ತೀವಿ ಅಲ್ಲಿ? ಸಿಗ್ತೀನಿ. ಹಾಂ ಸರಿ ಸರ್. ಸರ್, ನಿಮ್ಮಿಂದ ನಮಗೆ ಭಾಳ ಮಾಹಿತಿ ಸಿಕ್ತು ಕೃಷಿ ಬಗ್ಗೆ. ಹ್ಞೂ ಸರ್. ನಿಮಗೆ ಗೊತ್ತಿರೋಂಥ ಎಲ್ಲ ಮಾಹಿತಿ ನೀವು ಹೇಳಿರಿ. ಹ್ಞೂ ಸರ್. ನಮಗೆ ನಮ್ಮ ಚಲನ್ ನೋಡ್ತಾ ಇರೋರಿಗೆ ನೀವು ಸಲಹೆ ಹೆಂಗೆ ಕೊಡ್ತೀರಾ ಸರ್? ನಿಮ್ಮ ಚಲನ್ ನೋಡೋ ರೈತರಿಗೆ ಎಲ್ಲರಿಗೂ ಆದಷ್ಟು ಒಂದೇ ಇದು ಬೆಳೆನ ಪದೇ ಪದೇ ಮೇಲೆ ಮೇಲೆ ಒಂದೇ ಬೆಳೆ ಬೆಳೆದಕ್ಕಿಂತ ಬೆಳೆನ ಪ್ರತಿ 4 ಅಥವಾ 6 ತಿಂಗಳು ಒಂದ್ಸರಿ ಬದಲಾವಣೆ ಮಾಡಿ ಬೇರೆ ಬೆಳೆ ಬೆಳೆದು ಎಲ್ಲರೂ ರೈತರ ಆಗಕ್ಕಂತ ಆಗಲ್ಲ ಸರ್. ಎಷ್ಟು ಜನ ರೈತರಿರ್ತಾರ ಅದಕ್ಕೆ ಅನುಭವ ತಕ್ಕಂಗೆ ಅವ್ರ ಮನೇಲಿ ಒಬ್ಬರನ್ನ ಇಬ್ಬರನ್ನ ಕೃಷಿಗೆ ಅವಲಂಬನೆ ಮಾಡಿ ಎಲ್ಲ ರೈತರು ಉತ್ಪಾದನೆ ಮಾಡ್ಕೊಂಡು ಚೆನ್ನಾಗಿರ್ಬೇಕು, ಎಲ್ಲರ ಸುಖಕರವಾಗಿಲ್ಲ ಅಂತ ನಾನು ಬೇಡ್ಕೊತೀನಿ ಸರ್.